ಕೇಂದ್ರ ಸಚಿವ ಉಮಾ ಭಾರತಿ ಮಂಗಳವಾರ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರು ಲಕ್ನೋನ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಜಯ ಗಳಿಸುವ ವಿಶ್ವಾಸವನ್ನು ಬಹಿರಂಗಪಡಿಸಿದರು. ಆದರೆ ತನ್ನ ಪ್ರತಿಸ್ಪರ್ಧಿ ಅಭ್ಯರ್ಥಿ ಪೂನಂ ಸಿನ್ಹಾ ಅವರ ಸಹೋದರ ಸಂಬಂಧಿ ಎಂದು ಹೇಳಿದ್ದಾರೆ. ಸುದ್ದಿವಾಹಿನಿಯ ಜೊತೆ ಮಾತನಾಡಿದ ಅವರು, ಶತ್ರುಘ್ನ ಸಿನ್ಹಾ ನನ್ನ ಸಹೋದರನಂತೆ ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಅವರ ಪತ್ನಿ. क्योंकि ये या तो हर हार के लिए ईवीएम को जिम्मेवार ठहरा है, तो हम ईवीएम से हारे फिर छत्तीसगढ़ में और राजस्थान में. मैं चाहूँगी ये कोई बहानेबाजी ना करें. हकीकत है कि इनकी प्रतिष्ठा और इनकी विश्वसनीयता खत्म हो गई है. ईवीएम नहीं है जो खराब हुई है इनकी क्रेडिबिलिटी. आप राजनाथ जी के लिए आज यहाँ पर आए हैं, चुनावी रैली करेंगे यहाँ पे. आपकी पार्टी के पूर्व अध्यक्ष के शत्रुघ्न सिन्हा जी की पत्नी भी खड़ी है, आप कैसे देखते हैं? हमारे बड़े भाई की पत्नी है. शत्रुघ्न सिन्हा जी को मैं अपना बड़ा भाई कहती हूँ. अब रही बात यहाँ की, तो राजनाथ जी को कोई हरा नहीं सकता. लखनऊ सीट बीजेपी की है, ऊपर से राजनाथ जी जैसे गृहमंत्री खड़े हैं, तो मिला के बहुत ताकतवर हो गई है. आप भोपाल में कैसे देखते हैं दिग्विजय सिंह वर्सेस? तो हमारी जीत होगी, भोपाल हमारी सीट. ಶಾಸಕ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದರೆ ಇದನ್ನು ಹಗುರವಾಗಿ ತೆಗೆದುಕೊಳ್ಳಬಾರದು. ಅವರ ಸಂಪರ್ಕದಲ್ಲಿ ಹಲವಾರು ಶಾಸಕರಿರುವ ಮಾಹಿತಿ ಇದೆ ಎಂದು ನಗರದಲ್ಲಿ ಮಾಜಿ ಸಚಿವ ಬಸವರಾಜ ಹೊರಟ್ಟಿಗೆ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಅಸಮಾಧಾನ ಸರಿಪಡಿಸಲು ಕಾಂಗ್ರೆಸ್ನ ಯಾರೊಬ್ಬರು ಯಾಕೆ ಮುಂದಾಗುತ್ತಿಲ್ಲ? ಕಾಂಗ್ರೆಸ್ ನಾಯಕರು ಈ ನಡೆ ನಮಗೆ ಸರಿ ಅನಿಸುತ್ತಿಲ್ಲ ಎಂದು ಹೊರಟ್ಟಿ ಗುಡುಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಮೈತ್ರಿ ನಾಯಕರು ರಮೇಶ್ ಜೊತೆ ಮಾತನಾಡಬೇಕಿತ್ತು, ಆದರೆ ಈಗ ಕಾಲ ಮೀರಿ ಹೋಗ್ತಿದೆ. ಈಗಲಾದರೂ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ನಾಯಕರು ಸಮಸ್ಯೆ ಪರಿಹಾರಕ್ಕೆ ಮುಂದಾಗಬೇಕು. ಬಿಜೆಪಿ ಮೈತ್ರಿ ಸರ್ಕಾರ ಅಸ್ಥಿರ ಮಾಡುವುದು ಸರಿಯಲ್ಲ. ಒಂದು ವೇಳೆ ಸಂಧಾನ ಮಾಡದಿದ್ದಲ್ಲಿ ಸಾರ್ವಜನಿಕರಿಗೆ ಸರ್ಕಾರದಿಂದ ತೊಂದರೆಯಾಗುತ್ತದೆ. ನಮ್ಮ ಹತ್ತಿರ ಕೂಡ ರಮೇಶ್ ಅಸಮಾಧಾನ ತೋಡಿಕೊಂಡಿದ್ದಾರೆ, ನಮ್ಮನ್ನು ತುಂಬಾನೇ ನೆಗ್ಲೆಕ್ಟ್ ಮಾಡುತ್ತಿದ್ದಾರೆ ಅಂತ ರಮೇಶ್ ಹೇಳಿದರು. ಎಂಎಲ್ಎಗಳು ರಾಜೀನಾಮೆ ನೀಡಿ ಚುನಾವಣೆಗೆ ಹೋಗುವುದು ಸರಿಯಲ್ಲ. ಸರ್ಕಾರ ಬೀಳಬೇಕಾದರೆ ಕನಿಷ್ಠ 14 ಶಾಸಕರಾದರೂ ರಾಜೀನಾಮೆ ನೀಡಬೇಕು. ಮುಂದೆ ಬೇರೆ ಪಕ್ಷ ಸರ್ಕಾರ ರಚನೆ ಮಾಡಿದರೆ ಆಪರೇಷನ್ ನಡೆಯುವುದೇ ಎಂದು ಪ್ರಶ್ನಿಸಿದ್ದರು. ಅಲ್ಲದೆ ಕೂಡಲೇ ಮೈತ್ರಿ ಪಕ್ಷದ ನಾಯಕರು ರಮೇಶ್ ಅವರನ್ನು ಸಮಾಧಾನ ಪಡಿಸಬೇಕೆಂದು ಹೊರಟ್ಟಿ ಹೇಳಿದ್ದಾರೆ. ಇನ್ನು ಸರ್ಕಾರ ಯಾವುದೇ ಕ್ಷಣದಲ್ಲಾದರೂ ಪತನವಾಗಬಹುದು ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಭವಿಷ್ಯ ನುಡಿದಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ರಮೇಶ್ ಜಾರಕಿಹೊಳಿಯವರ ಜೊತೆಗೆ ಹಲವು ಶಾಸಕರು ಸಂಪರ್ಕದಲ್ಲಿದ್ದಾರೆ. ದೇವೇಗೌಡರು ಸಿದ್ದರಾಮಯ್ಯನವರ ಹೇಳಿಕೆ ನೋಡಿದರೆ ದೋಸ್ತಿ ಅಭ್ಯರ್ಥಿಗಳು ಸೋಲುತ್ತಾರೆ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದಲ್ಲಿನ ಒಳಬೇಗುದಿ ಮತ್ತೆ ಹೊರಗೆ ಬರುತ್ತೆ ಅಂತ ಅನಿಸುತ್ತಿದೆ. ಅವರು ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ಕೊಟ್ಟ ಮೇಲೆ ನಾವು ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದರು. ಜೆಡಿಎಸ್ ನಡೀತಕ್ಕಂಥ ವಿದ್ಯಮಾನಗಳು ಮತ್ತು ಲೋಕಸಭಾ ಚುನಾವಣೆ, ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುವುದಂತ ನಿಶ್ಚಿತ ಇವತ್ತಿನ ವಾತಾವರಣ, ಜನರ ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಹೇಳುವುದಾದರೆ ಇವತ್ತು ಸರ್ಕಾರದ ಅಂತ್ಯ ಪ್ರಾರಂಭ ಆಗಿದೆ. ಎಟ್ ಎನಿ ಟೈಮ್ ಸರ್ಕಾರ ಈ ಚುನಾವಣೆಯ ಮತದಾನ ಆದಮೇಲೆ ಅಥವಾ ಫಲಿತಾಂಶ ಆದಮೇಲೆ ಅಥವಾ ಫಲಿತಾಂಶ ಮುಂಚೆನೂ ಎನಿ ಟೈಮ್ ಗೌರ್ಮೆಂಟ್ ಮೇಕ್ ಕೊಲ್ಯಾಪ್ಸ್ ಮತ್ತು ಈ ಒಂದು ಸರ್ಕಾರ ಪತನದ ಅಂತ್ಯ ಪ್ರಾರಂಭ ಆಗಿದೆ ಅಂತ ನಾನು ಹೇಳ್ತೀನಿ. ಇದು ರಮೇಶ್ ಜಾರಕಿಹೊಳಿ ಆಪೋಸಿಟ್ ಕಂಪ್ಲೇಂಟ್ ಒಳಗಾಗಿದ್ದಾರೆ. ಉಮೇಶ್ ಜಾಧವ್ ಅವ್ರ ಜೊತೆನೂ ಮುಂಬೈನಲ್ಲಿ ಇವ್ರ ಮಾತುಕತೆ ಆಗಿದೆ. ಒಂದು ಮಾತು ಕೇಳ್ಬಿಡ್ತೀವಿ ನಾವು. ಒಂದು ಹೇಳ್ತೀನಿ, ಇವರು ಕಾಂಗ್ರೆಸ್ ಜೆ ಡಿ ಎಸ್ ಒಂದು ದೇವೇಗೌಡರ ಹೇಳಿಕೆ ಮತ್ತು ಸಿದ್ದರಾಮಯ್ಯ ಹೇಳಿಕೆಯನ್ನು ನೀವು ತುಲನೆ ಮಾಡಿ. ಸಿದ್ದರಾಮಯ್ಯ ಮೈಸೂರಲ್ಲಿ ಹೇಳ್ತಾರೆ, ಅಲ್ಲಿ ಮೈಸೂರಿನಲ್ಲಿ ಕಾಂಗ್ರೆಸ್ ಸೀಟು ಫೇಲ್ ಆತಂದರೆ, ಗೆಲ್ಲಿಲ್ಲ ಅಂದರೆ ಸರ್ಕಾರ ಇರುವುದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ದೇವೇಗೌಡರು ತುಮಕೂರು ಹಾಸನ ಮಂಡ್ಯದಲ್ಲಿ. ಲೋಕಸಭಾ ಚುನಾವಣೆಗಳ ಮೂರನೇ ಹಂತ ಪೂರ್ಣಗೊಂಡ ನಂತರ ಚುನಾವಣಾ ಆಯೋಗವು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಭಾರತದ ಹಿರಿಯ ಉಪಚುನಾವಣಾ ಆಯುಕ್ತ ಉಮೇಶ್ ಸಿನ್ಹಾ ಅವರು, ಎಲ್ಲಾ 7 ಹಂತಗಳಲ್ಲಿ ಎಲ್ಲ ಅಧಿಸೂಚನೆಗಳು ಇದೀಗ ಸಮಸ್ಯೆಗಳಾಗಿವೆ. ಈ ವರ್ಷದ ಚುನಾವಣೆಯಲ್ಲಿ ಮಹಿಳೆಯರ ಉತ್ಸಾಹಭರಿತ ಭಾಗವಹಿಸುವಿಕೆ ಸಾಕಷ್ಟು ಆಶಾದಾಯಕವಾಗಿದೆ, ಇದೊಂದು ವಿಷಾದನೀಯವಾಗಿದೆ. ಲೋಕಸಭೆ ಚುನಾವಣೆಯ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಜಾರ್ಖಂಡ್ನ ರಾಂಚಿಯಲ್ಲಿ ಭಾರಿ ರಸ್ತೆ ಪ್ರದರ್ಶನವನ್ನು ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಾದ್ಯಂತ ಚುನಾವಣಾ ಪ್ರಚಾರ ಮತ್ತು ರಸ್ತೆಯ ಪ್ರದರ್ಶನದೊಂದಿಗೆ ನಿರತರಾಗಿದ್ದಾರೆ. ಬೃಹತ್ ಸಂಖ್ಯೆಯ ಭಾರತೀಯ ಜನತಾ ಪಕ್ಷ ಬೆಂಬಲಿಗರು ತಮ್ಮ ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು.